ಆದ್ರೆ ನಿಮ್ಗೆ ಬೇಕಾದಷ್ಟು ಪಾಸಿಂಗ್ ಅಫೇರ್ಸ್ ಇದ್ದಿದ್ರಿಂದ ನೆನಪಿಲ್ವೇನೋ ಆ ಮಗುಗೆ ನಿಜವಾದ ತಂದೆ ಯಾರು ಅಂತ. ಶಟ್ ಅಪ್ ಯು ಬಿಚ್. ಮಿಸ್ಸಸ್ ಸೋನಿಯಾ, ಮಗು ತಂದೆ ಯಾರು ಅಂತ ಹೇಳೋಕ್ ಆಗದೆ ಇರೋರ್ಗೆ ಬಿಚ್ ಅಂತಾರೆ. ಈಗ ನಿಮಗ್ ಹೇಳೋಕ್ ಆಗ್ತಿಲ್ವಲ್ಲ ಹಾಗೆ. ನನಗ್ ಗೊತ್ತಿದೆ, ಅದು ರಾಜ್ ಮಗುನೇ. ದಟ್ಸ್ ಇಟ್. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ರಾಜ್ ಮೇಲೆ ರೇಪ್ ಅಟೆಂಪ್ಟ್ ಆರೋಪ ಹೊರಿಸಿರೋ ಈ ಸೋನಿಯಾ ರಾಜ್ ಜೊತೆ ಮಲಗಿದ್ದಾರೆ, ಪ್ರೆಗ್ನೆಂಟ್ ಆಗಿದ್ದಾರೆ, ಕರುಣೆ ಇಲ್ದೇನೆ ಆ ಮಗುನ ಸಾಯಿಸಿದ್ದಾರೆ. ಮಿಸ್ಸಸ್ ಸೋನಿಯಾ, ನೀವು ಪ್ರೆಗ್ನೆಂಟ್ ಆದಾಗ ಮಿಸ್ಟರ್ ರಾಜ್ ಅವ್ರ ಹತ್ರ ಮದ್ವೆ ಆಗೋಣ ಅಂದಿದ್ದೀರಾ, ಅವ್ರು ಸಾಧ್ಯ ಇಲ್ಲ ಅಂದ್ರು, ಅದಕ್ಕೆ ಅಬಾರ್ಷನ್ ಮಾಡಿಸಿದ್ದೀರಾ? ನನ್ ರಾಜ್ ಹತ್ರ ಮದ್ವೆ ಆಗೋಣ ಅಂತ ಯಾವತ್ತು ಹೇಳೇ ಇಲ್ಲ. ಯಾಕೆ? ನನ್ ಜೀವನದಲ್ಲಿ ನಾನೇನಾದ್ರೂ ಅಚೀವ್ ಮಾಡ್ಬೇಕಾಗಿತ್ತು. ನನ್ ಟಾರ್ಗೆಟ್ ಬೇರೆ, ನನ್ನ ಆಂಬಿಷನ್ ಬೇರೆ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಇವರ ಆಂಬಿಷನ್ ಇದ್ದಿದ್ದು ನೇಮ್, ಫೇಮ್, ಪವರ್. ಅದರಿಂದ ಮಿಸ್ಟರ್ ರಾಜ್ ಪ್ರೀತಿ ಧಿಕ್ಕರಿಸಿ ಅವ್ರ ಮಗುನ ಕೊಂದ್ರು. ಅವರ ಆಂಬಿಷನ್ ಅಂತೆ ಮಿಸ್ಟರ್ ರಾಯ್ನ ಮದುವೆ ಆದ್ರು. ಅವರಿಂದ ಇವ್ರಿಗೆ ನೇಮ್, ಫೇಮ್, ಪವರ್ ಎಲ್ಲ ಸಿಕ್ತು. ಆದ್ರೆ ಮಿಸ್ಟರ್ ರಾಯ್ ಅವರ ಇಬ್ಬರು ಹೆಂಡತಿರ್ಗಾದ ಹಾಗೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ. ಯಾವಾಗ ಆನ್ಯುವಲ್ ಡೇ ಫಂಕ್ಷನ್ ಅಲ್ಲಿ ಮಿಸ್ಟರ್ ರಾಜ್ ಇವ್ರು ಕಣ್ಣಿಬ್ಬಿದ್ರೋ ಮಿಸ್ಟರ್ ರಾಜ್ ಜೊತೆ ಸ್ನೇಹ ಬೆಳೆಸಿ ಮಿಸ್ಟರ್ ರಾಯ್ ಜೊತೆ ಸಂಬಂಧ ಉಳಿಸ್ಕೊಳಕ್ಕೆ ಒಂದ್ ದಾರಿ ಹುಡುಕಿದ್ರು. ಮಿಸ್ಟರ್ ರಾಜ್ನ ಮತ್ತೆ ಹತ್ರ ಮಾಡ್ಕೊಳ್ಳೋದಕ್ಕೋಸ್ಕರ ತಮ್ಮ ಪವರ್ ಉಪಯೋಗಿಸಿ ಸಿಇಒ ಪೋಸ್ಟ್ ಬದಲು ಡೈರೆಕ್ಟರ್ ಪೋಸ್ಟ್ ಕೊಟ್ಟೇ ಬಿಟ್ರು. ಸುಳ್ಳು ಹೇಳಿ ಮಿಸ್ಟರ್ ರಾಜ್ನ ಮನೆ ಕರೆಸಿ ಮನೆ ಕೆಲಸದವ್ರಿಗೆಲ್ಲ ರಜಾ ಕೊಟ್ಟು ಸೆಕ್ಸಿ ಡ್ರೆಸ್ ಹಾಕೊಂಡು ಸೆಕ್ಷುವಲ್ ರಿಲೇಶನ್ಶಿಪ್ ಬೆಳೆಸೋದಕ್ಕೆ ಮಾಡಿದ ಮಾಸ್ಟರ್ ಪ್ಲಾನ್. ಅಂದ್ರೆ ರಾಜ್ ಮೈ ಮೇಲೆ ಮೂಡಿರೋ ಉಗುರು ಗುರುತುಗಳು ಬೆಕ್ ಬರ್ತಿದ್ದ. ಮಿಸ್ಟರ್ ಕೃಷ್ಣ, ಒಂದ್ ಹೆಣ್ಣು ತನ್ನ ಮಾನ ಕಾಪಾಡ್ಕೊಳ್ಳೋದಿಕ್ಕೆ ಆ ಗಂಡಸಿಂದ ಬಿಡಿಸ್ಕೊಳಕ್ಕೋಸ್ಕರ ಅವನ್ ಮುಖನ ಕೈನ ಪರ್ಚಿಸ್ತಾಳೆ. ಬಟ್ ಸೆಕ್ಷುವಲ್ ಪ್ಲೆಷರ್ಗೋಸ್ಕರ ಎಮೋಷನಲ್ ಆಗಿ ಹೇಳ್ಕೊಂಡಾಗ ಅವನ್ ಬೆನ್ ಮೇಲೆ ಎದೆ ಮೇಲೆ ಉಗುರು ಗುರುತು ಬೀಳುತ್ತೆ. ಡ್ಯೂ ಅಂಡರ್ಸ್ಟ್ಯಾಂಡ್? ಮೈಲಾರ್ಡ್, ನನ್ ಕೊಲಿಗೂ ಏನ್ ಪ್ರೂವ್ ಮಾಡ್ಬೇಕು ಅಂತಿದಾರೋ ನನಗಂತೂ ಏನು ಅರ್ಥನೇ ಆಗ್ತಿಲ್ಲ. ನಾನು ಪ್ರೂಫ್ ಕೊಡ್ತೀನಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕೋರ್ಟ್ಗೆ ಬೇಕಾಗಿರೋದು ಪ್ರೂಫ್. ಎಸ್, ಯು ಸಬ್ಮಿಟ್ ದ ಪ್ರೂಫ್.